ಎಲ್ಲಾ ಕಾಲಕ್ಕೂ ನಾವೇ ಅಲ್ಲ, ಬೇರೆಯವರು ಇರ್ತಾರೆ. ಆಗ ನಾವು ನಮ್ಮ ಬದುಕನ್ನು ಸ್ವಲ್ಪ ಹಂಚುವುದಕ್ಕೆ ದೊಡ್ಡ ಮನಸ್ಸು ಮಾಡಬೇಕಾಗ. ಜೀವನದಲ್ಲಿ ಕೆಲವು ಸಂದರ್ಭಗಳೆಲ್ಲ ನಮಗೆ ಸುಮುಖವಾಗಿರ್ತದೆ, ಕೆಲವೆಲ್ಲ ಸಂದರ್ಭಗಳು ವಿಮುಖವಾಗಿರ್ತದೆ. ಪ್ರವಾಹದ ಆಗುಹೋಗುಗಳನ್ನು ತಿಳ್ಕೊಂಡು ಪ್ರವಾಹದ ಒಟ್ಟಿಗೆ ಈಜುವುದು ಬಹಳಷ್ಟು ಸುಲಭ, ವಿರುದ್ಧವಾಗಿ ಈಜುವುದು ಕಷ್ಟ, ಅಪಾಯ. ಆದರೂ ದಡ ಸೇರಬೇಕು ಎನ್ನುವಂತಹ ಕಠಿಣವಾದ ವ್ರತ ಯಾರಿಗುಂಟು, ಅವ ಈಜಿಯೇ ಈಜುತ್ತಾನೆ. ಜೀವನದಲ್ಲಿ ಕೆಲವು ಸಲ ವಿಮುಖವೂ ಆಗ್ತದೆ, ಸಮುಖವೂ ಆಗ್ತದೆ, ಸುಮುಖವೂ ಆಗ್ತದೆ. ಬಂದದ್ದನ್ನು ನಾವು ಅನುಭವಿಸುವ ಸರಿ ಸ್ವಾಮಿ. ಯಾವಾಗಲೂ ನಮಗೆ ಒಂದೇ ರಕ್ಕ ಸಿಗ್ತದೆ ಅಂತ ಏನೂ ಇಲ್ಲ. ಜೀವನದಲ್ಲಿ ಏನು ಬೇರುಗಳು ಬಹಳಷ್ಟು ಬರ್ತಾ ಇರ್ತಾರೆ, ಅದನ್ನೇ ಬದುಕು ಅಂತ ಹೇಳುವುದು. ಜೀವನ ಅದು ಹರಿತಲೇ ಇರ್ತದೆ, ಅದು ನದಿಯ ಹಾಗೆ ಇರುವಂತದ್ದು. ಇವತ್ತು ಶತ್ರುಪ್ರಸೂಧನ ವರಬಲದಿಂದ ನೀ ಸೋತೆ, ಶತ್ರುಪ್ರಸೂಧನಿಗೆ ಸೋತೆಯ ಅವನಿಂದ ಸೋತೆ. ಅವನಿಂದ ಹೇಗೆ ಸೋತೆ? ಯುದ್ಧದಲ್ಲಿ ಅವನೇ ಸೋಲಿಸಿದನೆ, ಸ್ವಂತ ಬಲದಿಂದ ನಿನ್ನನ್ನು ಸೋಲಿಸಿದನೆ. ಹಾಗೆ ದೈವ ಬಲವನ್ನು ಮೈಗೂಡಿಸಿಕೊಂಡಿದ್ದಾನೆ. ಹಾಗಾದ್ರೆ ನಿಮಿತ್ತ ಮಾತ್ರವಾಗಿ ಅವನಿಗೆ ದೈವ ಬಲ ಎನ್ನುವುದು ಜೋಡಣೆಯಾಗಿದೆ, ಪ್ರಧಾನ. ಅದು ಕೆಲವು ಸಲ ಹಾಲಿನಿಂದ ಪ್ರಭಾವ ಹೆಚ್ಚು ಹಾಲಾಹಲದಿರ್ತದೆ, ಒಳ್ಳೆದಲ್ಲದೇ ಇದ್ರು ಮಾಡುವುದಕ್ಕೆ ಅದು ಬಹಳಷ್ಟು ದುಷ್ಪರಿಣಾಮವನ್ನು ಕೊಡುವುದಕ್ಕೆ ಪರಿಪೂರ್ಣವಾದ ಪ್ರಭಾವದಿಂದ ಕುಡಿಯುತ್ತದೆ. ರಕ್ಷಸರಿಗೆ ಸಿಕ್ಕಿದಂತಹ ವರ ಅದು ಕ್ಷಣಿಕವಾದದ್ದು. ಒಮ್ಮೆಗೆ ನೀ ಸೋತೆ ಅಂತಾದರು, ನೀನು ಸೋತೆ ಇರುವ ಹಾಗೆ ನಾನು ಕೊಟ್ಟವ ಇದ್ದೇನಲ್ಲ, ನಿನಗೆ ಅಧಿಕಾರ ಇಲ್ಲಿಗೆ ಬಂದು ಮುಟ್ಟಿದ ಮೇಲೆ ನಿನ್ನ ಕೆಲಸ ಮುಗಿಯಿತು ಬಿಡು. ನಿನಗೆ ಅಧಿಕಾರವನ್ನು ಒಪ್ಪಿಸಿ ಮೊದಲಿನಂತೆ ನೀನು ದಿವಲೋಕದಲ್ಲಿ ಇರಬೇಕು ಎನ್ನುವುದು ನಮ್ಮೆಲ್ಲರ ಅಭಿಮತ ಹೌದು ಅಂತ ಇದ್ರೆ, ಮನ್ವಂತರ ಅವಧಿಯ ಒಳಗೆ ಅವ ಪ್ರವೇಶಿಸಿದ್ರೆ ಅವನ ಅವಧಿ ಮುಗಿಯಿತು ಅಂತ ಲೆಕ್ಕ ನೀನಂತೆ ಚಿಂತಿಸುವುದು ಯಾಕೆ? ನನ್ನ ಅವಧಿ ಅದು, ಅವನ ಅವಧಿ ಇದು. ಏನ್ ಮಾಡುವ ಹೇಳು? ಜವಾಬ್ದಾರಿ ಉಂಟು ಹಾಗಾದ್ರೆ ನನಗೆ ಇನ್ನು ಉಂಟು ಉಂಟು ಹೊಣೆಗಾರಿಕೆ ಉಂಟು. ಒಮ್ಮೆಗೆ ಸೋತಿದ್ದಿ ಎನ್ನುವಲ್ಲಿಗೆ ಮುಗಿಯುವುದಿಲ್ಲ. ಒಮ್ಮೆಗೆ ಇದನ್ನೆಲ್ಲ ನಿನ್ನ ಮನಸ್ಸಿನಿಂದ ಕಳಿಸಿ ಸ್ವಾಮಿ. ನಾ ಸೋತಿದ್ದೇನೆ ಎನ್ನುವ ಬಾಳೆಯ ಬಂಧನ ಉಂಟಲ್ಲ, ಅದು ಬಿಗಿಯಾಗಿ ಉಂಟು ಅಂತ ನನಗೆ ಅರ್ಥ ಆಗ್ತದೆ ನೀನು ಮಾತಾಡುವಾಗ. ಬಹಳ ಹೊತ್ತಿನಿಂದ ಕಾದೆ, ನೀನು ಕಾಯಿಲ್ಲ ನಿನ್ನನ್ನು ಅಲ್ಲ ನಿನ್ನಲ್ಲಿ ಆದ ಕಾರಣ ಹೇಳಿದ್ದು, ಬೇರೆ ಯಾರೇ ಅರ್ಥ ಆಗ್ತದೆ ನಿನ್ನನ್ನು ನಾನು ಮಾತನಾಡಿಸಿದ್ರೆ. ಅಯ್ಯೋ ನೀ ಮಾತಾಡಿ ಹೇಳಿದ್ರೆ ಮತ್ತೆ ಯಾರು ಮಾತಾಡಿದ್ದು? ನೀ ಮಾತಾಡಿದ್ದು ಅರ್ಥ ಆಯ್ತಾ? ಈಗ ಇಲ್ಲ ಬಹಳ ಹೌದು. ಇನ್ನು ಆ ಬಂಧನದಿಂದ ನೀನು ಒಮ್ಮೆ ಮುಕ್ತನ ಸರಿ, ಮತ್ತೆ ನಾನೇ ಹೇಳ್ತೆ ನೀನು ತಯಾರಾಗು. ಯಾವಾಗ ಬರಬೇಕು? ಹೌದು ಹೌದು, ಸ್ವರ್ಗದ ಅಧಿಕಾರವನ್ನು ನಿನಗೆ ಸುಸ್ಥಿರವಾಗಿ ಒದಗಿಸಿ ನೀನು ಹಾಗು ನಿಶ್ಚಿಂತರಾಗುತ್ತೆ. ಸ್ವಾಮಿ ದೇವರು ಅಪ್ಪಣೆ ಕೊಡಿಸಿದಾಗ ಬರ್ತೇನೆ ನಾನು. ಯಾವಾಗ ಬರ್ತೇನೆ ಅಂತ ನಾನು ಹೇಳಲಿಕ್ಕಾಗುತ್ತಿಲ್ಲ, ಬರ್ತೇನೆ. ಕೆಲವು ಸಲ ಪಾಪ ಸೋತೆ ಅಂತ ನಿಶ್ಚಯಿಸಿ ಮಾತಾಡಿದ್ರು ಅವನು ಸಮಾಧಾನದಿಂದ ಕಲಿಸಿ ಆಗಿದೆ. ಹೊಣೆಗಾರಿಕೆ ಉಂಟಲ್ಲ, ರಕ್ಕಸನ್ನು ಕೊಡಬೇಕು ಅಂತ ಹೊರಡುವಾಗ ನಮಗೆ ಅಭ್ಯಾಸ ಬಲದಿಂದ ನೆನಪಾಗುವುದು ಸುದರ್ಶನದು. ಮೊದಲೇ ಸಣ್ಣ ಸಣ್ಣ ಕೆಲಸಕ್ಕೆಲ್ಲ ನಾವಿಲ್ಲ, ಇನ್ನು ದೊಡ್ಡ ದೊಡ್ಡ ಪೆಟ್ಟಿಗೆಯೆಲ್ಲ ನಾವು. ದೊಡ್ಡ ಪೆಟ್ಟಿಗೆ ಆದರೆ ಮಾತ್ರ ಅಲ್ವಾ, ಸಣ್ಣ ಪೆಟ್ಟಿಗೆ ಅದು ನಾವು. ಅದಕ್ಕೆ ಏನು ಬೇಕು? ಕೈಯಲ್ಲಿ ಶಾಂತಿ ಅವನು ಅದ ಕೇಳ್ತಿದ್ದ. ಅವ ಗದೇಲಿ ಏನು ಮಾಡಿದ್ದಾರೆ, ಅವ ಬಿಲ್ಲಿನಲ್ಲಿ ಏನು ಮಾಡಿದ್ದಾರೆ, ಇದನ್ನು ಇಟ್ಟುಕೊಂಡು ಸಂಕಲ್ಪ ಅಲ್ಲಿಗೆ ಬಂದೆ ನೋಡೋಣ. ಕಳವ್ರಾತ
Thank you.
ತಲೆ ಒಡೆದು ಹೋದಿತ್ತು. ಈ ಶತ್ರು ಪ್ರಸೂತನಲ್ಲಿ ಯುದ್ಧ ಮಾಡುವುದಂದ್ರೆ ಎಚ್ಚರಿಕೆಯ ಮಾತು ಹೇಳ್ತೇನೆ, ಸೋತಿದ್ದೇನೆ ಅಂತ ಹೇಳಿ ಲೋಹವತಿಯನ್ನು ಬಿಟ್ಟು ಹೋದರೆ ಲೇಸು. ಅದಲ್ಲದೆ ಇತರ ಸಂಸ್ಥೆ ಮಾಡಿದ್ದೇನೆ. ತಲೆ ಗಟ್ಟಿ ಇದ್ದವರೇ ಬಂಡೆ ಕಲ್ಲಿಗೆ ಜಜ್ಜುವುದು, ತಲೆಯನ್ನಲ್ಲ, ಅದನ್ನು ಹುಡಿ ಮಾಡುವುದಕ್ಕೆ ಏನು ಅಂತ ನೋಡಿ. ಹೌದಾ? ನನ್ನನ್ನು ಕೇಳಿ ಉಪಾಯದಲ್ಲಿ ಬನ್ನಿ ಹೋಗಿದ್ದಾರೆ, ಹೋದವ ಮತ್ತೆ ಬರ್ಲಿಕ್ಕಿಲ್ಲ ಅಂತ ಹೇಳುವುದಕ್ಕೆ ಸಾಧ್ಯ. ಯಾವ ದಾರಿಯಲ್ಲಿ ಬರ್ತಾನೆ ಕೇಳಿರ್ತೇನೆ.